वेलकम बैक। ರಾಜ್ಯದಲ್ಲಿ ಮತ್ತೆ ಒಂದೇ ದಿನ ಕರೋನಾ ಸಂಕು ಅರ್ಧಶತಕವನ್ನ ಬಾರಿಸಿದೆ। ಉಡುಪಿ ಬೆಂಗಳೂರು ಹಾಸನದಲ್ಲಿ ಸಂಕು ಮತ್ತೆ ಏರಿಕೆಯಾಯಿತು। ಒಂದು ಕಡೆ ಕರೋನಾ ರಾಜಕೀಯ ಸಮರನು ಜೋರಾಗ್ತಿದ್ರೆ ಇನ್ನೊಂದು ಕಡೆ ಮೈಸೂರು ಕರೋನಾದಿಂದ ಸಂಪೂರ್ಣ ಮುಕ್ತವಾಗಿದೆ। दिन 565 सोंकु 15 दिन 491 कोरोना केस इंदु 69 केस ओंदु सावु ओट्टु 1056 केस। कर्नाटकदल्लि कोरोना सोंकु दिने दिने हेच्चागुत्तिदे अन्नोदक्के साक्षि ई लेक्क। मार्च निंद एप्रिल 30 वरेगे राज्यदल्ली 565 जनरिगे कोरोना सोंकु कानिसिकोंडित्तु। आदरे बरी 15 दिनगळल्ली बरोबरी 491 जनरिगे कोरोना सोंकु तगुलिदे। 52 दिनगळल्ली कोरोनागे 22 जन मृतपट्टिद्रे 15 दिनगळल्ली राज्यदल्ली कोरोनागे 13 जन मृतपट्टिद्दारे। इल्लिवरेगू राज्यदल्ली 12 जनरिगे सोंकु तगुलिदे। अष्टे अल्ल, बीदर्नल्ली 12ने तारीखु मृतपट्टिद्द व्यक्तिगे इवत्तु कोरोना इरोदु खचितवागिदे। दुबई के बेच्चिद दक्षिण कन्नडदल्लिंदु 15 केस। अदे दुबईनिंद उडुपिय 5वरिगे सोंकु। दक्षिण कन्नडदल्लि ओंदु वारदल्लि ओंदे ओंदु केस आगित्तु। आदरे मे 13 के दुबईनिंद मंगळूरु एयरपोर्ट गे बंद विमानदल्लिद्दवर पैकि दक्षिण कन्नडदल्ले इवत्तु 14 जनरिगे कोरोना पॉजिटिव बंदिदे। ओंदु मात्र सारी केस। इन्नु उडुपियल्लि बरी 3 जनरिगे मात्र कोरोना सोंकित्तु। आ मूरु जनरु डिस्चार्ज आदमेले कृष्णनूरु निन्ने वरेगू नेम्मदियागित्तु। आदरे इवत्तु उडुपियल्ली मत्ते 5 जनरिगे कोरोना हब्बिदे। ओट्टु 49 मंदियन्न निगादल्लिट्टिद्दु केलवरन्न कोविड आस्पत्रेगे दाखलिसिद्दारे। 13/5/2020 रंदु एनु दुबैयिंद एनु फ्लैट बंतु IX-384। आ फ्लैट नल्ली नम्म जिल्लेगे 49 जन आगमिसिद्रु। ಅದರಲ್ಲಿ 49 ಜನರಿಗೆ ಟೆಸ್ಟ್ ಮಾಡಲಿಕ್ಕೆ ನಾವು ಮಂಗಳೂರಿಗೆ ಕಳಿಸಿದ್ದೇವೆ। ಅದರಲ್ಲಿ ರಿಪೋರ್ಟ್ ಬಂದಿದೆ। ಅದರಲ್ಲಿ 5 ಜನರಿಗೆ ಪಾಸಿಟಿವ್ ಇದೆ ಅಂತ ರಿಪೋರ್ಟ್ ಬಂದಿದೆ। ಅದರಲ್ಲಿ 3 ಜನ ಮೇಲ್ ಮತ್ತು 2 ಜನ ಫೀಮೇಲ್। ಈಗಾಗಲೇ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳ ಎಲ್ಲರ ಸಭೆಯನ್ನು ಮಾಡಿದ್ದೇವೆ। ತಕ್ಷಣ ಅವರನ್ನು ಕೋವಿಡ್ ಆಸ್ಪತ್ರೆಗೆ TMFI ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು। ಅವರಿಗೆ ಟ್ರೀಟ್ಮೆಂಟ್ ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ಸೂಚನೆ ಅನ್ಕೊಟ್ಟಿದ್ದೀವಿ। ಮುಂಬೈ ನಂಟಿಗೆ ಮಂಡ್ಯದಲ್ಲಿ ನಡುಕ। ಇಂದು 13 ಒಟ್ಟು 49 ಕ್ಕೇರಿದ ಸೋಂಕು। ಮಂಡ್ಯದಲ್ಲಿ ಎಲ್ಲ ತಣ್ಣಗಾಯಿತು ಅನ್ನುವಾಗಲೇ ಮುಂಬೈನಿಂದ ಬಂದವರ ಪೈಕಿ ಇವತ್ತು ಒಂದೇ ದಿನ 13 ಜನರಿಗೆ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ। ನಿನ್ನೆ 3 ಕೇಸ್ ಜೊತೆಗೆ ಇವತ್ತು 13 ಜನ ಮುಂಬೈನಿಂದ ವಾಪಸ್ ಬಂದಿದ್ರು। ಈಗ ಎಲ್ಲರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ। ಮಂಡ್ಯದಲ್ಲಿ ಒಟ್ಟು 49 ಕೇಸ್ ಆಗಿದ್ದು 30 ಜನ ಆಸ್ಪತ್ರೆಯಲ್ಲೇ ಇದ್ದಾರೆ। ಪೇಷಂಟ್ ನಂಬರ್ 653 ಅಂದ್ರೆ ಆರೋಗ್ಯ ಇಲಾಖೆಗೂ ಭಯ। पेशेंट नंबर 653 रोगी मूलतः शिवाजी नगर दवरागिद्दु इवरोब्बरिंद इवत्तु 11 जनरिगे कोरोना बंदिदे। इवरोब्बरिंद बरोब्बरी इदुवरेगू 15 जनरिगे कोरोना अंटिद्दु इन्नेष्टु जनरिगे हेम्मारियन्न हब्बिसिद्दारु अन्नो आतंक आरोग्य इलाखे बीबीएमपियद्दु। बीदर्नल्लि मत्ते 7 कोरोना गोळु। हासनदल्लि 7 केस बेन्नल्ले पॉलिटिक्स। ಬೀದರಲ್ಲಿ ಇವತ್ತು 7 ಪ್ರಕರಣ ದಾಖಲಾಗಿದ್ದು ಒಬ್ಬೊಬ್ಬರದ್ದು ಒಂದೊಂದು ಟ್ರಾವೆಲ್ ಹಿಸ್ಟರಿ ಇದೆ। ಆದರೆ ಹಾಸನದಲ್ಲಿ ಹಾಗಾಗಿಲ್ಲ। ಹಾಸನದಲ್ಲಿ ಇವತ್ತು 7 ಕೇಸ್ ಆಗಿದ್ದು 7 ಜನರು ಮುಂಬೈನಿಂದಲೇ ಬಂದವರು। ಇನ್ನು ಸೋಂಕಿತರ ಸಂಖ್ಯೆ 16 ಕ್ಕೆ ಏರಿಕೆ ಆಗುತ್ತಿದ್ದಂತೆ ಹಾಸನದಲ್ಲಿ ಇವತ್ತು ರಾಜಕೀಯ ಶುರುವಾಯಿತು। ಉಸ್ತುವಾರಿ ಸಚಿವ ಮಾಧುಸ್ವಾಮಿ ನೇತೃತ್ವದಲ್ಲಿ ಸಭೆನೂ ಆಯಿತು। ಸಭೆಯಲ್ಲಿ ಆಗಿದ್ದಿಷ್ಟು कार्मिकरण्व आर्थिक चटविक मुंदर आचार आ नम केस हासन जिले यारू रोग
ಸೋಂಕಿಗೊಳಗಾಗಿಲ್ಲ ಮತ್ತೆ ನಾವು ರಾಷ್ಟ್ರೀಯ ಒಂದು ಪಾಲಿಸಿ ಪ್ರಕಾರ ಯಾವ್ಯಾವ ರಾಜ್ಯದಲ್ಲಿ ವಾಪಸ್ ಹೋಗ್ತೀವಿ ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ ಅವರವರ ಊರುಗಳಿಗೆ ಅವರವರ ತಾಲೂಕಿಗೆ ಅವನ್ನ ಫೆಸಿಲಿಟೇಟ್ ಮಾಡೋದು ನಮಗೆ ಅನಿವಾರ್ಯ ಆಗಿದ ಕಾರಣ ಹಾಸನಕ್ಕೆ ಬರಬೇಕು ಅಂತ ಹೇಳಿ ಬಹಳ ಅಪೇಕ್ಷೆ ಪಟ್ಟು ಸೇವಾ ಸಿಂಧುನಲ್ಲಿ ಅರ್ಜಿ ಹಾಕಿದವ್ರನ್ನ ಹಾಸನಕ್ಕೆ ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ. ಇನ್ನು ಕಲಬುರಗಿಯಲ್ಲಿ ಇವತ್ತು ಮತ್ತೆ 3 ಕೇಸ್ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ 2 ಕೇಸ್, ಕೋಲಾರ, ಬಾಗಲಕೋಟೆ ಹಾಗೂ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ತಲಾ ಒಂದೊಂದು ಕೇಸ್ ದಾಖಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಸೋಂಕಿತ ಗರ್ಭಿಣಿ ಮುಂಬೈನಿಂದ ಬಂದಿದ್ದು ಆಕೆಯ ಸಂಪರ್ಕದಲ್ಲಿದ್ದವರ ಹುಡುಕಾಟ ನಡೀತಾ ಇದೆ. ಮೈಸೂರು ಜಿಲ್ಲೆ ಸಂಪೂರ್ಣ ಕೊರೋನಾ ಮುಕ್ತ. ಇವತ್ತು ಸಂಜೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಮೈಸೂರಿನ ಪಾಲಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಮೈಸೂರಲ್ಲಿದ್ದ 90ಕ್ಕೆ 90 ಕೊರೋನಾ ಸೋಂಕಿತರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ಇದರಲ್ಲಿ 88 ಜನ ಮೈಸೂರಿನವರಾಗಿದ್ದರೆ ಇಬ್ಬರು ಕೇರಳದವರಿದ್ದರು. ಇದಿಷ್ಟೇ ಅಲ್ಲ, ರಾಜ್ಯದಲ್ಲಿ ಇವತ್ತು 20 ಜನ ಸೇರಿ ಈವರೆಗೆ ಒಟ್ಟು 480 ಜನ ಗುಣಮುಖರಾಗಿದ್ದಾರೆ. 539 ಜನ ಸೋಂಕಿನಿಂದ ಆಸ್ಪತ್ರೆಯಲ್ಲಿದ್ದರೆ ಸಾವಿನ ಸಂಖ್ಯೆ 36ಕ್ಕೆ ಏರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.